ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್. ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಥವಾ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸ್ಗೆ ವಿಶ್ವವಿದ್ಯಾಲಯ ಕಾಲೇಜು ವಿದ್ಯಾರ್ಥಿಗಳಿಗೆ 2020-21 ಸಾಲಿನ ಅಂಡರ್ ಗ್ರ್ಯಾಜುಯೇಟ್ ಹಾಗೂ ಪೋಸ್ಟ್ ಗ್ರ್ಯಾಜುಯೇಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು ಅಂತೇಳಿ ಡಿಸಿಷನ್ ಮಾಡಿದ್ದಾರೆ. ಕಂಡಕ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಯಾವ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ ಎಕ್ಸಾಮಿನೇಷನ್ನ ಫಿಕ್ಸ್ ಮಾಡಿದ್ದಾರೆ. ಆ ಯೂನಿವರ್ಸಿಟಿ ಫಿಕ್ಸ್ ಮಾಡಿದೆ ಬನ್ನಿ. ಆಗ ಯಾವ ಯೂನಿವರ್ಸಿಟಿ ಫಿಕ್ಸ್ ಮಾಡಿದೆ ಎಕ್ಸಾಮಿನೇಷನು ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಯಾವ್ಯಾವ UGPG ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಿದ್ದಾರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋನ ತಿಳಿಸ್ಕೊಡೋದಂತ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ಅಂತ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿ ಏನು ಮಾಡಿದೆ ಅಂದರೆ 2020-21 ಸಾಲಿನ ಅಂಡರ್ ಗ್ರ್ಯಾಜುಯೇಟ್ ಹಾಗೂ ಪೋಸ್ಟ್ ಗ್ರ್ಯಾಜುಯೇಟ್ ಎಕ್ಸಾಮಿನೇಷನ್ MCQ ಬೇಸ್ಡ್ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಬೇಸ್ಡ್ ಎಕ್ಸಾಮ್ನ ನಡೆಸಬೇಕು ಅಂತ ಡಿಸಿಷನ್ ತೆಗೆದುಕೊಂಡೆ. ಹಾಗೆ ಅದ್ರ ಬಗ್ಗೆ ಸರ್ಕ್ಯುಲರ್ನು ಕೂಡ ಕೊಟ್ಟಿದೆ ಬನ್ನಿ. ಹಾಗಾದರೆ ಯಾವ ಯೂನಿವರ್ಸಿಟಿ MCQ ಬೇಸ್ಡ್ ಎಕ್ಸಾಮಿನೇಷನ್ ಫಿಕ್ಸ್ ಮಾಡಿದೆ ಅನ್ನೋದನ್ನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ, ನಿಮಗೆ ನಿಮ್ಮ ಯೂನಿವರ್ಸಿಟಿ ನೀವು ಓದ್ತಾ ಯೂನಿವರ್ಸಿಟಿ ಕೂಡ MCQ ಬೇಸ್ಡ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಕಮೆಂಟ್ ಮಾಡಿದ್ರೆ ಅಂದರೆ ಈ ವಿಡಿಯೋನ ಬಹಳಷ್ಟು ಜನ ಶೇರ್ ಮಾಡಿದ್ರೆ ಇದೇ ಟ್ರೆಂಡ್ ಆಗಿ ನಿಮ್ಮ ಯೂನಿವರ್ಸಿಟಿಯವರು ಕೂಡ ಏನಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಎಕ್ಸಾಮಿನೇಷನ್ ನಿಮಗೆ ಕಂಡಕ್ಟ್ ಮಾಡಲಿಕ್ಕೆ ಆಪ್ಷನ್ ಕೂಡ ಕೊಡ್ಬೋದು. ಹಾಗಾಗಿ ಬಹಳಷ್ಟು ಜನಗಳು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಬನ್ನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋ ಫ್ರೆಂಡ್ಸ್. ಫ್ರೆಂಡ್ಸ್, ಕರ್ನಾಟಕದಲ್ಲಿರುವಂಥ ಒಂದು ಫೇಮಸ್ ಯೂನಿವರ್ಸಿಟಿ ಯಾವುದಪ್ಪ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ. ಕರ್ನಾಟಕ ವಿಶ್ವವಿದ್ಯಾಲಯ ಏನು ಮಾಡಿದೆ ಅಂದರೆ ಈ ಸಾಲಿನ 2020-21 ಸಾಲಿನ ಒಂದು ಎಕ್ಸಾಮಿನೇಷನ್ನ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಎಕ್ಸಾಮಿನೇಷನ್ನ UG PG ವಿದ್ಯಾರ್ಥಿಗಳು ನಡೆಸಬೇಕಂತ ಡಿಸಿಷನ್ ಕೂಡ ಮಾಡಿದೆ. ಅದರ ಬಗ್ಗೆ ಸರ್ಕ್ಯುಲರ್ನ ಕೂಡ ಕೊಟ್ಟಿದೆ. ಹಾಗಾಗಿ ಆ ಯೂನಿವರ್ಸಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕ್ಯುಲರ್ ಏನು, ಮಾಹಿತಿಯೇನು, ಮತ್ತು ಯಾವ ಥರ ಮಾಹಿತಿನ ಕೊಟ್ಟಿದೆ ಅನ್ನೋದನ್ನು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಏನಪ್ಪ ಅಂದರೆ 2020-21 ಸಾಲಿನ ಇವನ್ ಹಾಗೂ ಆರ್ಟ್ ಸೆಮಿಸ್ಟರ್ ಸ್ನಾತಕ ಡಿಗ್ರಿ ಹಾಗೂ UG PG ಪರೀಕ್ಷೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳ ಪದ್ಧತಿಗೆ ಅನುಗುಣವಾಗಿ ಪರೀಕ್ಷೆಗಳನ್ನು ಜರುಗಿಸುವ ಕುರಿತು ಅಂತೇಳಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಕಾನ್ಫಿಡೆನ್ಷಿಯಲ್ ಬ್ರಾಂಚ್ ಎಕ್ಸಾಮಿನೇಷನ್ ಸೆಕ್ಷನ್ನಿಂದ ಏನು ಮಾಡಿದ್ರೆ ರಿಲೀಸ್ ಮಾಡಿದೆ ಪರೀಕ್ಷಾ ವಿಭಾಗದವರಿಗೆ. ಸೊ ದಿನಾಂಕ 30/6/2021 ಸರ್ಕ್ಯುಲರ್ನ ಕೊಟ್ಟಿದೆ. ಈ ಸರ್ಕ್ಯುಲರ್ ಅನ್ನೋದಾಗಿ ಅಂದರೆ ಇವನಾಗ ಆರ್ಟ್ ಸೆಮಿಸ್ಟರ್ UG ಹಾಗೂ PG ಎಕ್ಸಾಮ್ಸ್ಗಳನ್ನ MCQ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸಬೇಕು ಅಂತೇಳಿ ಡಿಸಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಈ ಸರ್ಕ್ಯುಲರ್ ಏನು ಕೊಟ್ಟಿದ್ದಾರೆ ನೋಡಿ, ಮೇಲ್ಕಾಲದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 16/6/2021 ಜರುಗಿದ ಎಲ್ಲ ಡೀನ್ಗಳ ಸಭೆ ಶಿಫಾರಸು ಹಾಗೂ ಅವರ ಒಂದು ಮಾಹಿತಿ ಅನ್ವಯ ದಿನಾಂಕ 17/6/2021 ಎಲ್ಲರ ಪ್ರಿನ್ಸಿಪಲ್ಗಳ ಮೀಟಿಂಗ್ನ ಅನ್ವಯ ಏನು ಮಾಡಿದೆ ಅಂದರೆ ಹಾಗೂ 21/6/2021 ಜರುಗಿದ ವಿದ್ಯಾವಿಷಯಕ ಪರಿಷತ್ತಿನ ಸಭೆಯ ನಿರ್ಣಯದ ಪ್ರಕಾರ ಮಾನ್ಯ ಕುಲಪತಿಗಳ ಆದೇಶದ ಮೇರೆಗೆ 2020-21 ಸಾಲಿನ ಇವನ್ ಹಾಗೂ ಔಟ್ ಸೆಮಿಸ್ಟರ್ ಮುಂದುವರಿರ್ತಕ್ಕಂಥ ಔಟ್ ಸೆಮಿಸ್ಟರ್ UG ಹಾಗೂ PG ಎಕ್ಸಾಮ್ಸ್ಗಳನ್ನ ಬಹು ಆಯ್ಕೆಯ ಪ್ರಶ್ನೆಗಳ ಪದ್ಧತಿಗನುಗುಣವಾಗಿ ಜರುಗಿಸಲು ನಿರ್ಧರಿಸಲಾಗಿದೆ. ಅಂದರೆ MCQ ಬೇಸ್ಡ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಬೇಕಂತ ಡಿಸಿಷನ್ ಕೂಡ ತೊಗೊಂಡರೆ ಸದರಿ ಮಾಹಿತಿಯನ್ನು ಎಲ್ಲ ಪ್ರಾಚಾರ್ಯರು ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳ ಗಮನಕ್ಕೆ ತರಬೇಕು ಅಂತೇಳಿ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. 30/7/2021 ನಡೆದಿರ್ತಕ್ಕಂಥ ಒಂದು ಅಪ್ಡೇಟು. ಕುಲಸಚಿವರು ಮೌಲ್ಯಮಾಪನ ಇವರು ಕೂಡ ಆದೇಶ ನೋಡಿಸಿದ್ದಾರೆ 30/6/2021. ಪ್ರಾಚಾರ್ಯರು ಎಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ಆಮೇಲೆ ಎಡೆಡ್ಡು ಆಮೇಲೆ ಆಟೋನಮಸ್ಸು ಹಾಗೆ ಅದರ ಅಂಡರ್ಟೇಕಿಂಗ್ ಎಲ್ಲ ಯೂನಿವರ್ಸಿಟಿಗಳಿಗೂ ಹಾಗೆ ಎಲ್ಲ ಕಾಲೇಜುಗಳಿಗೂ ಕೂಡ ಎಲ್ಲ ಸ್ನಾತಕೋತ್ತರ ವಿಭಾಗಗಳಿಗೆ ಈ ಸರ್ಕ್ಯುಲರ್ನ ಕಳಿಸಿಕೊಟ್ಟಿದೆ. ಹಾಗಾಗಿ ಏನಪ್ಪ ಅಂದರೆ ಬಹಳಷ್ಟು ಜನಗಳು ವಿದ್ಯಾರ್ಥಿಗಳು ನಿಮ್ಮ ಮನಸ್ಸಿಗಳನ್ನ ಟ್ರೆಂಡ್ ಮಾಡಿದ್ರೆ ಅಂದರೆ ಅಥವಾ ಕಮೆಂಟ್ ಮಾಡಿದ್ರೆ ಅಂದರೆ ಇದೇ ಟ್ರೆಂಡ್ ಆಗಿ ನಿಮಗೂ ಕೂಡ MCQ ಬೇಸ್ಡ್ ಇವನಾಗ ಆರ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಲಿಕ್ಕೆ ಡಿಸಿಷನ್ ಕೂಡ ತೊಗೋಬೋದು. ಹಾಗಾಗಿ ಬಹಳಷ್ಟು ಜನ ತಪ್ಪದೇ ನಿಮ್ಮ ಮನಸ್ಸಿಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದು ಸರಿ ಅನಿಸಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ, ಎಕ್ಸಾಮ್ಸ್ ಬೇಕಾಗಿತ್ತು ಅಂದರೆ ಎಸ್ ಅಂತ ಮಾಡಿ. ಸೊ ಇದು ಈ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್. ಕರ್ನಾಟಕ ಯೂನಿವರ್ಸಿಟಿ ಸೊ ಕರ್ನಾಟಕದ ಅತ್ಯಂತ ಹಳೆಯ ಯೂನಿವರ್ಸಿಟಿ ಆಗಿದ್ದು ಇದನ್ನ ಡಿಸಿಷನ್ ತೊಗೊಂಡಿದೆ ಸಿಂಡಿಕೇಟ್ ಡಿಸಿಷನ್ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಕೂಡ. ಅದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ಲೇಟೆಸ್ಟ್ ಆಗಿ ಇದನ್ನು ಹೊರಡಿಸಿದ್ದಾರೆ ಆದೇಶ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಹಾಗೆ ಇನ್ನೂರಿಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹಾಗೆ ನಿಮ್ಮ ಮನಸ್ಸುಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.